ಬಹಳ ದೊಡ್ಡ ಅದ್ಭುತ ಕತೆ, ಸೂಫಿ ಕತೆ ಇದು. ಸಮುದ್ರ ದಂಡೆ ಮೇಲೆ ಮನುಷ್ಯ ಸನ್ಯಾಸಿ, ಎರಡೇ ಎರಡು ಬಟ್ಟೆ ಅವನು, ಅಂಚೆ ಇರೋದು ಅವನ ಹತ್ರ. ದಿನ ಹೋಗೋದು ಸಮುದ್ರದಲ್ಲಿ ಮೀನ ಹಿಡಿಯೋದು, ಎರಡೇ ಮೀನು ಹಿಡಿಯೋನು ಅವನು, ಹಿಡಿಯೋದೇ ಎರಡು ಮೀನು. ಸಿಕ್ಕ ತಕ್ಷಣ ಒಂದು ಮೀನು ದಾನ ಮಾಡೋದು, ಒಂದು ಮೀನು ತಾನು ತಿನ್ನೋದು, ಹಿಂಗೆ ಇರೋನು ಭಗವಂತ ಕೃಪೆ ಅಂತಿದ್ದ. ಒಬ್ಬ ತರುಣ ಅವನ ಜೊತೆಗಿದ್ದವನು ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ ಹೊರಟ. ಎಲ್ಲೆಲ್ಲಿ ಹೋಗ್ತೀಯಪ್ಪ ಅಂತ ಕೇಳಿದೆ ಅವನು. ಹಿಂಗೆಲ್ಲ ಹೋಗ್ತೀನಿ, ಆ ಬೆಟ್ಟದ ಹತ್ರ ಹೋಗ್ತೀನಿ ಅಂತ. ಒಂದು ಕೆಲಸ ಮಾಡೋ ಮಗು, ನೀ ಅಲ್ಲಿ ಹೋಗ್ತೀಯಲ್ಲ ಬೆಟ್ಟದ ಮೇಲೆ, ನನಗೆ ಹೋಗೋಕ್ಕಾಗಿಲ್ಲ, ನನ್ನ ಗುರುಗಳಿರ್ತಾರೆ ಅಲ್ಲಿ ಬೆಟ್ಟದ ಮೇಲೆ, ಅವ್ರನ್ನ ಹೋಗಿ ಭೇಟಿಯಾಗಿ ಬಾ, ಅವ್ರಿಗೆ ಹೇಳು ನನಗೆ ಯಾಕೋ ತೃಪ್ತಿ ಆಗ್ತಾ ಇಲ್ಲ ಜೀವನದಲ್ಲಿ, ಏನೋ ಸಮಾಧಾನ ಇಲ್ಲ. ಅವ್ರಿಗೆ ಕೇಳು, ಅವ್ರು ಗೊತ್ತಾಗ್ಬಿಡುತ್ತೆ, ಅಲ್ಲಿ ಕೂತ್ಕೊಂಡೇ ಗೊತ್ತಾಗುತ್ತೆ ಅವ್ರಿಗೇನು ಅಂಥೇಳಿ. ನನ್ನ ಜೀವನಕ್ಕೆ ಸಮಾಧಾನನೇ ಸಿಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳ್ಕೊಂಡು ಬಾ, ಮರಿಬೇಡ ಮತ್ತೆ. ಇವನು ಹೋದ, ಈ ಗುರುಗಳು ಎಲ್ಲಿರ್ತಾರೆ ಅಂತ ಕೇಳ್ದ. ಬೆಟ್ಟದ ಮೇಲೆ ಇರ್ತಾರೆ ಅಂತ. ಬೆಟ್ಟದ ಮೇಲೆ ಗುಡಿಸ್ಲೇನಿರಲಿಲ್ಲ, ದೊಡ್ಡ ಅರಮನೆ ಇತ್ತು. ಇವನೊಂದು ಅರಮನೆಯಲ್ಲಿ ಗುರುಗಳು ಇರ್ತಾರ? ಇವನು ಹೋದ ಮೇಲೆ ಹತ್ತಿ, ಗುರುಗಳು ಇರ್ತಾರೆ? ಇಲ್ಲೇ ಇರ್ತಾರೆ, ಅರಮನೆ ತೋರಿಸೋರು ಎಲ್ಲರೂ. ಹೋಗಿ ನೋಡ್ತಾನೆ, ದೊಡ್ಡ ಬಾಗಿಲು, ಬಾಗಿಲಿಗೆ ರತ್ನ ಹವಳ ಹಾಕಿದ್ದಾರೆ ಬಾಗಿಲಿಗೆ. ಆ ಶ್ರೀಮಂತಿಕೆಯ ತುತ್ತ ತುದಿ ಅದು, ಎಲ್ಲ ಫಳ ಫಳ ಹೊಳೆಯುವಂಥ ಅಮೃತ ಶಿಲೆಗಳ ಕೆಳಗಡೆ ಎಲ್ಲಿ ನೋಡಿದ್ರೆ ರತ್ನ, ವೈಡೂರ್ಯ, ದೀಪ. ಇವನು ಬಾಗಿಲು ತಟ್ಟಿದ, ಬಾಗಿಲು ತೆರೆದ್ರು, 25 ಜನ ಹುಡುಗಿಯರು, ಅತ್ಯಂತ ಆಕರ್ಷವಾಗಿ ಹುಡುಗಿಯರು ಚಂದ ಚೆನ್ನ ಅಲಂಕಾರ ಮಾಡ್ಕೊಂಡು ನಿಂತಿದ್ದಾರೆ. ಗುರುಗಳು ಎಲ್ಲಿರ್ತಾರೆ? ಇಲ್ಲೇ ಇರ್ತಾರೆ ಅಂದರು. ಎಲ್ಲ ಇವನ ಗುರುಗಳಿಗೆ ಇಲ್ಲೇನು ಕೆಲಸ? ಇವರು ಧಾರ್ಮಿಕ ಗುರುಗಳಲ್ವಾ, ಸೂಫಿ ಸಂತರು. ಈ ಹುಡುಗಿಯರು ಅಲಂಕಾರ ಅರಮನೆ ನೋಡಿದರೆ ಯಾವುದೋ ರಾಜ ಕೂಡ ಸೇವಕ್ಕೆ ಸಾಧ್ಯ ಇಲ್ಲ, ಇವ್ರು ಯಾಕಿದ್ದಾರೆ ಇಲ್ಲಿ? ಅವನು ಭೇಟಿ ಆಗ್ಬೇಕಲ್ಲ, ಕೂತ್ಕೋಪ್ಪ ಅಂದರು. ಅವನು ತಿಂಡಿ ತಂದುಕೊಟ್ರು ತಿನ್ನೋದಕ್ಕೆ, ಅವನು ಜನ್ಮದಲ್ಲಿ ಕಂಡಿಲ್ಲ ಅಂತ ಒಳ್ಳೆ ತಿಂಡಿ ತಿಂದ. ಒಂದು ಅರ್ಧ ಸ್ವಾಮಿ ಗುರುಗಳು ಬಂದರು, ನೋಡ್ತಾನೆ ಬಂದು ಕೂತ್ರೆ ಅವ್ರು ಏನು ಗಾಳಿಯಲ್ಲಿ ಹಾರ್ಕೊಂಡು ಬಂದಂಗಿತ್ತು ಮೈ ಮೇಲೆ. ಇರೋ ಅರಿ ಬಟ್ಟೆ ಅಂದರೆ ಏನು, ಚಕ್ರವರ್ತಿಗೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಬಟ್ಟೆ. ಆ ಕಿರೀಟ ಏನು, ಗರಿ ಏನು ಅದ್ರ ಮೇಲೆ, ಆ ಕೂತಂಥ ಸಿಂಹಾಸನ ಏನಿದೆಯೋ, ಅಯ್ಯೋ ಅಯ್ಯೋ, ಭಾರಿ ರಾಜಸಿಂಹಾಸನ ಇದ್ದಂಗಿತ್ತು. ಇವನಂದ, ಇವನು ಬಗ ಮೋಸಗಾರಿದ್ದಾನೆ. ಇವನು ಸುಮ್ಮನೆ ಸಂತ ಸಂತ ಅಂತ ಹೇಳ್ಕೊ, ಸಂತರ ಲಕ್ಷಣನ ಇವು ನೋಡಿ ಹೆಂಗಿದ್ದಾನೆ ಇವನು ಅಂದ. ಅಂದ್ಬಿಟ್ಟು ಮನಸ್ಸಿಗೆ ಕೊರಗಿತ್ತಲ್ಲ, ಏನು ಬಂದದ್ದು ಅಂತ ಅವ್ರು ಕೇಳಿದರು. ಏನಿಲ್ಲ ಸ್ವಾಮಿ, ನನ್ನ ಗುರುಗಳೊಬ್ಬರಿದ್ದಾರೆ ಸಮುದ್ರ ದಂಡೆ ಮೇಲೆ ಇರ್ತಾರೆ, ಅವ್ರದ್ದೆಲ್ಲ ಹೇಳ್ದ. ಗೊತ್ತು ಗೊತ್ತು ನನಗೆ ಅಂದರು ಅವರು. ಅವ್ರಿಗೇನು ಮನಸ್ಸಿಗೆ ಸಮಾಧಾನ ಇಲ್ಲಂತೆ, ನಿಮ್ಮನ್ನು ಕೇಳ್ಕೊಂಬಾ ಅಂತ ಹೇಳಿದ್ದಾರೆ. ಏನು ಮಾಡಿದ್ರೆ ಮನಸ್ಸಿಗೆ ತೃಪ್ತಿ ಆಗಿತ್ತು ಕೇಳ್ಕೊಂಬಾ ಅಂತ ಹೇಳಿದ್ದಾರೆ. ಓ ಅವನಾ, ಗೊತ್ತದ್ದು ನನಗೆ, ಗೊತ್ತು ಅವ್ನು ಏನು ಪ್ರಾಬ್ಲಮ್ ನನಗೆ ಗೊತ್ತಿದೆ, ಸಮಸ್ಯೆ ಪರಿಹಾರ ಮಾಡ್ತೀನಿ. ಏನಾಗಿದೆ? ಏನಿಲ್ಲ ಅವನಿಗೆ ಹೇಳು, ಆಸೆ ಜಾಸ್ತಿ ಇದೆ ಅವನಿಗೆ, ಅವನು ಯಾವತ್ತು ಆಸೆ ಬಿಡ್ತಾನೋ ಅವತ್ತು ಮನಸ್ಸು ಶಾಂತಿ ಸಿಗ್ತದೆ ಅಂತ. ಇವನು ಕುದ್ದು ಹೋಗ್ಬಿಟ್ಟ. ಮತ್ತಾರಾದ್ರೂ ಹೇಳಿದ್ರೆ ಸರಿ ರೀ, ಇವನು ಕೂತಿದ್ದಾರೆ ಹಂಸ ತೋಲಿಕಾ ತಲುಪದ ಮೇಲೆ ಕೂತಿದ್ದಾನೆ, ಅರಮನೆ ವೈಭವ ಭೋಗ, ಅವನು ಪಾಪ ಏನೂ ಇಲ್ಲ, ಎರಡು ಪಂಚೆ ಬಿಟ್ಟರೆ ತಿನ್ನೋದೇ ಒಂದು ಮೀನು, ಒಂದು ಮಾನ ದಾನ ಮಾಡ್ತಾನವನು, ಅವನಿಗೆ ಆಸೆ ಅಂತಾರಲ್ಲ ಇವರು. ಬಂದ ವಾಪಸ್ಸು, ಬಂದಾಗ ಇವನು ಕೇಳಿದಂತೆ, ನನ್ನ ಗುರುಗಳು ಸಿಕ್ಕ್ರೇನಪ್ಪ ಅಂತ. ಸಿಕ್ಕರು, ಎಂಥ ಗುರುಗಳು ರೀ ಅವರು ಅಂದ. ಸುಮ್ಮನೆ ನಂಬ್ಕೋಬೇಡಿ ಅವ್ರನ್ನ, ಭಾರಿ ಮೋಸಗಾರಿದ್ದಾರೆ ಅವರು. ಇಲ್ಲಪ್ಪ, ನಿನಗೆ ಗೊತ್ತಾಗಲ್ಲ, ನಿನಗೆ ಗೊತ್ತಾಗಲ್ಲ ಇದಲ್ದು, ಅವ್ರು ಭಾಳ ದೊಡ್ಡವರು. ಅವ್ರು ಏನು ಹೇಳಿದರು? ಅವ್ರು ಏನು ಹೇಳಿಲ್ಲ, ಹೇಳಿದ್ ಕೇಳಬೇಡಿ, ನಿಮ್ಗೆ ಹೇಳಿದ ಪ್ರಯೋಜನ ಇಲ್ಲ ಅದು, ಕೆಲವ್ ನಡ್ಕೊಳ್ಳಲ್ಲ ಹಾಗೆ. ಏನು ಹೇಳಿದ್ರು ಹೇಳ್ಬಿಡಪ್ಪ, ಅವ್ರು ಹೆಂಗೆ ಹೇಳಿದ್ರು ಹಂಗೆ ಹೇಳು, ಮನಸ್ಸಿಗೆ ನೋವಾಗಲ್ಲ. ನಾನು ಆತ ಇದ್ದಂತೆ, ನಿಮ್ಗೆ ಆಸೆ ಜಾಸ್ತಿ ಇದೆ ಅಂತೆ, ನೀವು ಯಾವಾಗ ಆಸೆ ಕಮ್ಮಿ ಮಾಡ್ಕೋತೀರೋ ಮನಸ್ಸಿಗೆ ತೃಪ್ತಿ ಸಿಗ್ತದೆ ಅಂತ. ತಕ್ಷಣ ಮುದುಕ ಮೊಳಕಾಲು ಊರಿ ಆಕಾಶ ಕಡೆ ಕೈ ಮಾಡಿ, ಭಗವಂತ ಹೌದಪ್ಪ ಇದೇ ನನ್ನ ಸಮಸ್ಯೆ ಇರೋದು. ಗುರುಗಳು ಹೆಂಗೆ ತಕ್ಷಣ ತಿಳ್ಕೊಂಬಿಟ್ರು ನೋಡಿ, ನಂದು ನನಗೆ ಆಸೆ ಇದೆ, ಎಷ್ಟೋ ಸಲ ಅನಿಸುತ್ತೆ ನನಗೆ ಇನ್ನೊಂದು ಮೀನ ಹಿಡ್ಕೊಂಡಿದ್ರೆ ಚೆನ್ನಾಗಿತ್ತೇನೋ ಅನಿಸಿದ್ದು ಉಂಟು ನನಗೆ ಯಾವಾಗಾದರೂ. ಅದು ಆಸೆ ಅಲ್ವಾ, ಅದನ್ನು ಬಿಟ್ಟ ಮೇಲೆ ತೃಪ್ತಿ ಆಗ್ತದೆ. ಇನ್ಮೇಲೆ ನಾನು ಎರಡನೇ ಮೀನಾನು ಹಿಡಿಯಲ್ಲ, ಒಂದೇ ಸಾಕು ನನಗೆ, ಎರಡನೇ ಆಸೆನೇ ಬೇಡ. ಯಾಕಂದ್ರೆ ಎರಡು ಮೀನ ತೊಗೊಂಡಾಗ, ಒಂದು ಕೊಡೋ ಹೋದಾಗ ಇಟ್ಕೊಂಡಿದ್ರೆ ಚೆನ್ನಾಗಿತ್ತೇನೋ ಅನಿಸಿದ್ದು ಉಂಟು ನನಗೆ ಯಾವಾಗಾದರೂ, ಇಟ್ಕೊಳ್ಳಿಲ್ಲ, ಅನಿಸಿದ್ದುಂಟಲ್ಲ ಆಸೆ ಅಲ್ವಾ ಅದು, ಅದು ಹೋಗ್ಬೇಕು ನನಗೆ. ಇವನಂದ, ನೀವು ಸರಿ, ಅವನು ಸರಿ ಮಾಡ್ತೀನಿ ಮೊದಲು ನಾನು. ಇಷ್ಟು ಭೋಗದಲ್ಲಿ ಕೂತ್ಕೊಂಡು ಹೇಳ್ತಾನಲ್ಲ, ವಾಪಸ್ ಹೋದ. ವಾಪಸ್ ಹೋಗಿ ಗುರುಗಳ ಕಡೆ ಹೋಗಿ, ಗುರುಗಳೇ ನಿಮ್ಮ ನಮ್ಮ ಗುರುಗಳಿಗೇನೋ ಹೇಳಿದಿರಿ ಪಾಪ ನಿಮ್ಮ ಮೇಲೆ ನಂಬಿಕೆ ಅಂತ. ಹೌದು ಹೌದು ಅಂದ್ರೆ ಅವರು. ನನಗೆ ಯಾಕೋ ನಿಮ್ಮದು ತುಂಬ ಅಂಟ್ಕೊಂಡ್ಬಿಟ್ಟಿದ್ದೀರಿ, ಇದಕ್ಕೆ ಸಂತತ್ವದ ಲಕ್ಷಣ ಕಾಣಿಸ್ತಾ ಇಲ್ಲ. ಹೌದಾ, ಹಂಗೆ ಅನ್ಸುತ್ತಾ ನಿನಗೆ ಅಂದ್ರವ್ರು. ಹೌದು ಅನಿಸುತ್ತೆ, ಬನ್ನಿ ನನ್ನ ಜೊತೆಗೆ ನೋಡೋಣ, ತೀರ್ಥಯಾತ್ರೆ ಹೋಗೋಣ ಅಂದರು. ನಡಿ ನಡಿ ಅಂತಂದು ಬಿಡ್ದೇ ಬಿಟ್ರು ಅವರು. ಆ ಗುರುಗಳು ನಡೆದು ಬಿಡು ಅಂದರು, ಹೊರಟೆ ಬಿಟ್ರು. ಇವನು ಅನ್ಕೊಂಡಿರಲಿಲ್ಲ ಬಿಡ್ತಾರೆ ಅಂತ, ಸರ ಹೊರಟೆ ಬಿಟ್ರು, ನಡೆದು ಬಿಟ್ರು. ಒಂದು 2 ಮೈಲ್ ಹೋಗಿರಬೇಕು, ಆ ಭಿಕ್ಷದ ನೆನಪಾಯ್ತು ಅವನು. ಇದ್ದಾನೆ ಇವನು ಶಿಷ್ಯ ಜೋದಿದ್ದವನು. ಅಯ್ಯೋ, ನನ್ನ ಚೀಲ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೇನೆ ಮನೆಯಲ್ಲಿ,
ತಗೊಂಬರ್ತೀನಿ ಅಂತ ಓಡಕ್ ಹೊರಟ. ನಿಂತ್ಕೊಂಡ್ರು ಅವರು, ನೀವೊಂದು ಚೀಲ ಬಿಟ್ಟದ್ದು ಕೊಡ್ತಾ ಇದ್ದೀಯಾ, ನಾ ಪೂರ್ತಿ ಎಲ್ಲ ಬಿಟ್ಟು ಬಂದಿದ್ದೀನಿ ನಿನ್ನ ಜೊತೆಗೆ, ಎಲ್ಲ ಬಿಟ್ಟು ಬಂದಿದ್ದೀನಿ. ಅವ್ರು ಹೇಳ್ತಾರೆ, ನಾನು ಶ್ರೀಮಂತಿಕೆಯ ಮಧ್ಯೆ ಇರಬಹುದು, ಅದು ನನಗೆ ಅಂಟ್ಕೊಳ್ಳಿಲ್ಲ ಅಂದಲ್ಲ, ಅದ್ರ ಜೊತೆಗೇ ಇದ್ದೀನಿ ಅದು ಗಂಟ್ಕೊಳ್ಳಿಲ್ಲ. ಅದಕ್ಕೆ ಅವನು ವಾಪಸ್ ಗುರು ಹೇಳ್ತಾನೆ, ಯಾಕೆ ನನ್ನ ಗುರು ದೊಡ್ಡವನು ಅಂದರೆ, ಸ್ವಲ್ಪ ಏನಾದರೂ ದ್ರವ್ಯ ಬಂದುಬಿಟ್ರೆ ಅಂಟ್ಕೊಂಡ್ಬಿಡುತ್ತೆ ಮೈಗೆ, ಸ್ವಲ್ಪ ಸಂಸ್ಕೃತ ಏನಾದರೂ ಮರ್ಯಾದೆ ಬಂದುಬಿಟ್ರೆ, ಸ್ವಲ್ಪ ಹಣ ಬಂದುಬಿಟ್ರೆ, ಸ್ವಲ್ಪ ಗೌರವ ಬಂದುಬಿಟ್ರೆ ಅಂಟ್ಕೊಂಡ್ಬಿಡುತ್ತೆ, ನಾನೇ ನಿಜ ಹಾಗಾಗಿದ್ದೀನಿ ಅಂದ್ಕೊಂಡ್ಬಿಡ್ತಾರೆ. ಆ ಸಂಭ್ರಮದ ಮಧ್ಯೆ ಇದ್ದು ಕೂಡ ಸನ್ಯಾಸತ್ವ ಪಡ್ಕೊಳ್ಳೋದಿದೆಯಲ್ಲ, ಅದು ಭಾಳ ಕಷ್ಟದ್ದು.